ನಿಮ್ಮ ಪಾಲಕರು ಹೊಟ್ಟೆ ನೋಯುತ್ತಿರುವಾಗ ಆಂಟಾಸಿಡ್ ಮದ್ದನ್ನು ತೆಗೆದುಕೊಂಡದ್ದನ್ನು ನೀವು ನೋಡಿರಬಹುದು. ಈ ಮದ್ದು ಕ್ಷಾರಯುಕ್ತವಾದದ್ದರಿಂದ ಹೊಟ್ಟೆಯಲ್ಲಿ ಆಮ್ಲವನ್ನು ತಿಳಿ ಮಾಡುವುದು. ಈ ರೀತಿಯಾಗಿ ಆಮ್ಲ ಹಾಗೂ ಕ್ಷಾರಗಳ ಮಿಶ್ರಣ ಬಹು ಮೋಜಿನ ಪ್ರಯೋಗ. ನಿಮ್ಮ ಗೆಳೆಯ ಗೆಳತಿರಂತೆ ಕುಡಿ ಮಾಡಬಹುದು. ಇದಕ್ಕಾಗಿ ಸೋಡಿಯಂ ಹೈಡ್ರಾಕ್ಸೈಡು, ಯೂನಿವರ್ಸಲ್ ಇಂಡಿಕೇಟರ್, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಹೈಡ್ರೋಕ್ಲೋರಿಕ್ ಆಮ್ಲ, ಇಂಜೆಕ್ಷನ್ ಸಿರಿಂಜು, ನೀರು ಶೇಖರಿಸುವ ಗಾಜಿನ ಪಾತ್ರೆಗಳು, ಐಸ್ಕ್ರೀಂ ಪಟ್ಟಿ ಬೇಕಾಗುವು. ಯಾವುದೇ ದ್ರವ ಪದಾರ್ಥವು ಆಮ್ಲ ಇಲ್ಲವೇ ಕ್ಷಾರ ಇಲ್ಲವೇ ಈ ಎರಡೂ ವರ್ಗಗಳಿಗೆ ಸೇರಿದ ತಟಸ್ಥವಿರುವಾಗಿರಬಹುದು. ಇದನ್ನು ಕಂಡುಹಿಡಿಯಲು ಯೂನಿವರ್ಸಲ್ ಇಂಡಿಕೇಟರ್ದಿಂದ ತಿಳಿಯಬಹುದು. ಈ ಇಂಡಿಕೇಟರ್ದ ಒಂದೆರಡು ಚಮಚೆಯನ್ನು ದ್ರವದಲ್ಲಿ ಕುಡಿಸಿ ಕಲಿಸಿದಾಗ ದ್ರವವು ಆಮ್ಲವಾಗಿದ್ದರೆ ಕೆಂಪು ಬಣ್ಣದ್ದು, ಕ್ಷಾರವಾಗಿದ್ದರೆ ನೀಲಿ ಬಣ್ಣದ್ದು ಹಾಗೂ ತಟಸ್ಥವಾಗಿದ್ದರೆ ಹಸಿರು ಬಣ್ಣದ್ದು ಕಾಣಿಸುವುದು. ಈಗ ನಾವು ನೀರು ಆಮ್ಲವಾಗಿದೆಯೋ ಕ್ಷಾರವಾಗಿದೆಯೋ ಎಂಬುದನ್ನು ಕಂಡುಹಿಡಿಯುವ. ಈ ನೀರಿನ ಪಾತ್ರೆಯಲ್ಲಿ ಇಂಡಿಕೇಟರ್ದ ದ್ರವವನ್ನು ಸೇರಿಸಿ ಕಟ್ಟಿಗೆ ಪಟ್ಟಿಯಿಂದ ಅದನ್ನು ಅಲುಗಾಡಿಸಿ. ಸ್ವಲ್ಪ ಸಮಯದಲ್ಲಿ ನೀರು ಹಸಿರು ಬಣ್ಣದ್ದಾಗುವುದು. ಇದರ ಅರ್ಥ ನೀರು ಆಮ್ಲ ಇಲ್ಲವೇ ಕ್ಷಾರವೂ ಅಲ್ಲ. ಈ ನೀರಿನಲ್ಲಿ ನಾವು ಒಂದಿಷ್ಟು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕುಡಿಸುವ. ಆಮ್ಲವು ಅಷ್ಟಿರುವುದರಿಂದ ಕೈಯಲ್ಲಿ ಹಿಡಿದೆ ಸಿರಿಂಜದಿಂದ ಒಂದೆರಡು ಹನಿಯನ್ನು ನೀವು ಅಲ್ಲಿ ಸೇರಿಸಿ. ಈಗ ಇದರ ಬಣ್ಣ ಬದಲಿಸುತ್ತಾ ಹೋಗುವುದು. ಹಸಿರು ಬಣ್ಣ ಕೆಲ ಸಮಯದಲ್ಲಿ ಕೆಂಪು ಬಣ್ಣದ್ದಾಗುವುದು. ಈ ದ್ರವ ಆಮ್ಲಯುಕ್ತವಾಗಿದೆ ಎಂಬುದನ್ನು ಈ ಬಣ್ಣ ತೋರಿಸುತ್ತದೆ. ಇದರಲ್ಲಿಯೇ ನಾವು ಕ್ಷಾರ ದ್ರವವನ್ನು ಕುಡಿಸುವ. ಸೋಡಿಯಂ ಹೈಡ್ರಾಕ್ಸೈಡ್ ಹನಿಗಳನ್ನು ಇದರಲ್ಲಿ ಸೇರಿಸುವ. ಆ ದ್ರವದಲ್ಲಿ ಅಲುಗಾಡಿದಂತೆ ಬಣ್ಣವು ಬದಲಿಸುತ್ತಾ ಪೂರ್ಣವಾಗಿ ನೀಲಿ ಬಣ್ಣದ್ದಾಗುವುದು. ಇದು ಕ್ಷಾರಯುಕ್ತವಾದ ದ್ರವ. ಇದರಲ್ಲಿಯೇ ನಾವು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾದ ದ್ರವವನ್ನು ಸೇರಿಸುವ. ಇಲ್ಲಿ ಬಣ್ಣವು ಅಷ್ಟೊಂದು ಬದಲಿಸುವುದಿಲ್ಲ. ಇದರಿಂದ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಕೂಡ ಕ್ಷಾರಯುಕ್ತ ದ್ರವವಾಗಿದೆ ಎಂಬುದು ಗೊತ್ತಾಗುವುದು. ನೀವು ಇಲ್ಲಿ ಬದಲಾಗುತ್ತಿರುವ ಬಣ್ಣವನ್ನು ನಿರೀಕ್ಷಿಸಿ. ಕೆಂಪು ಬಣ್ಣ ನೀಲಿಯಾಯಿತು, ಆಮೇಲೆ ಅದು ಹಸಿರಾಯಿತು. ಈ ರೀತಿಯಾಗಿ ದ್ರವದ ಸಾಂದ್ರತೆ ಹೆಚ್ಚುತ್ತಾ ಹೋದಂತೆ ಬಣ್ಣ ಬದಲಾಗುತ್ತಾ ಹೋಗುವುದು. ಇದು ಒಂದು ಬಹು ಮೋಜಿನ ಪ್ರಯೋಗ. ಈ ಬಣ್ಣ ಇಂಡಿಕೇಟರ್ದಲ್ಲಿ ಬಣ್ಣವು ಕಾಣಿಸುತ್ತದೆ ಹಾಗೂ ಇದರ ಬಣ್ಣಗಳನ್ನು ನೀವು ಬೇರೆ ಬೇರೆಯಾಗಿ ಕಂಡುಹಿಡಿಯಬಹುದು.